ಕಡೂರು ಜೆಡಿಎಸ್ ನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇವರನ್ನ ಬಿಟ್ಟು ಅವರನ್ನ ಬಿಟ್ಟು ಮತ್ತೊಬ್ಬರಿಗೆ ಟಿಕೆಟ್ ಫೈನಲ್ ಆಯ್ತಾ ಮಾಜಿ ಸಿಎಂ ಹೆಚ್ ಡಿ ಕೆ ನಿರ್ಧಾರ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ಹಾಸನದಲ್ಲಿ ಜೆಡಿಎಸ್ ಸಾಕಷ್ಟು ಗೊಂದಲದಲ್ಲಿದೆ ಎಲ್ಲಿ ಯಾವ ಕ್ಷೇತ್ರದಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಇನ್ನು ಹಾಸನ ಸಿಟಿ ಫೈನಲ್ ಆಗಿಲ್ಲ ಶಿವಲಿಂಗೇಗೌಡರು ಏನ್ ಮಾಡ್ತಾರೆ ಗೊತ್ತಾಗ್ತಾ ಇಲ್ಲ ಮತ್ತೊಂದ್ ಕಡೆ ಕಡೂರಲ್ಲಿ ವೈಎಸ್ವಿ ದತ್ತ ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಸೇರ್ಕಂಡ್ ಮೇಲೆ ಯಾರಿಗೆ ಟಿಕೆಟ್ ಕೊಡಬೇಕು ಸಾಕಷ್ಟು ಜನ ಸಾಕಷ್ಟು ವರ್ಷಗಳಿಂದ ನಾವು ಫ್ಲೆಕ್ಸ್ ಕಟ್ಟಿದೀವಿ ಬ್ಯಾನರ್ ಕಟ್ಟಿದೀವಿ ನಾವು ಜೆಡಿಎಸ್ಗಾಗಿ ದುಡಿದೀವಿ ಪಕ್ಷ ಸಂಘಟನೆ ಮಾಡಿದೀವಿ ಅಂತ ತುಂಬಾನೇ ನಮಗ್ ಟಿಕೆಟ್ ಸಿಗುತ್ತೆ ಅನ್ನೋ ನಮ್ ಆದರೆ ಎಲ್ಲ ಎಲ್ಲಾ ಲೆಕ್ಕಾಚಾರ ಉಲ್ಟಾ ಹೊಡಿತಿದೆ ಅನ್ನೋ ಮಾತುಗಳು ಕೇಳ ಬರ್ತದೆ ಹೌದು ವೀಕ್ಷಕರೇ ಈ ಮೊದಲು ಮಹೇಶ್ ಒಡೆಯರ್ ನಾನ್ ಜೆಡಿಎಸ್ಗಾಗಿ ದುಡಿತಾ ಇದ್ದೀನಿ ನನಗೆ ಟಿಕೆಟ್ ಸಿಗಬೇಕು ಆಲ್ರೆಡಿ ವರಿಷ್ಠರು ಮಾತಾಡಿದ್ದಾರೆ ಅಂತಿದ್ರು ಮತ್ತೊಂದು ಕಡೆ ಚೇತನ್ ಕೆಂಪ್ರಾಜು ಇಲ್ಲ ನಂಗೆ ಟಿಕೆಟ್ ಅಂತಿದ್ರು ಯಾವಾಗ ವೈಎಸ್ವಿ ಇದತ್ತ ಕಾಂಗ್ರೆಸ್ ಸೇರ್ಪಡೆ ಅಧಿಕೃತವಾಗಿ ಹೋಯ್ತು ಆ ನಂತರದಂತೂ ಜೆ ಡಿ ಎಸ್ ಅಭ್ಯರ್ಥಿ ಹುಡುಕಾಟ ಜೆ ಡಿ ಎಸ್ ವರಿಷ್ಠರಿಗೆ ಒಂದು ರೀತಿ ಅತಿ ದೊಡ್ಡ ಚಾಲೆಂಜ್ ಅಂತಲೇ ಹೇಳ್ಬೋದು ಒಂದು ಕಡೆ ಕಡೂರು ಕ್ಷೇತ್ರ ಚಿಕ್ಕಮಗಳೂರು ಜಿಲ್ಲೆಯಲ್ಲಿದ್ದರೂ ಕೂಡ ಲೋಕಸಭೆಯಲ್ಲಿ ಹಾಸನಕ್ಕೆ ಬರುತ್ತೆ ಹೀಗಾಗಿ ಅಲ್ಲಿ ಎಂ ಪಿ ಪ್ರಜ್ವಲ್ ರೇವಣ್ಣ ಅವರು ಇಲ್ಲ ನಾನು ನೋಡ್ತೀನಿರಪ್ಪ ಒಳ್ಳೆ ಕ್ಯಾಂಡಿಡೇಟ್ ಕರ್ಕೊ ಬರ್ತೀನಿ ಅಂತ ಅವರು ಮತ್ತೊಂದು ಕಡೆ ರೇವಣ್ಣ ಅವರು ಇದೀಗ ದೇವೇಗೌಡರು ಹೆಚ್ ಡಿ ಕುಮಾರಸ್ವಾಮಿ ಮತ್ತು ಎಚ್ ಡಿ ರೇವಣ್ಣ ಮೂರು ಜನ ಸೇರಿ ಓದ ಹೆಸರನ್ನ ಫೈನಲ್ ಮಾಡವ್ರ ಅನ್ನೋ ಮಾತುಗಳು ಕೇಳ ಬರ್ತಾ ಇದೆ ಹೌದು ವೀಕ್ಷಕರೇ ಅವ್ರು ಬೇರೆ ಯಾರು ಅಲ್ಲ ಸೋನಲ್ ಗೌಡ ಯಾರಪ್ಪ ಸೋನಲ್ ಗೌಡ ಕಡೂರು ಭಾಗದಲ್ಲಿ ಚೆನ್ನಾಗಿ ಗೊತ್ತಿರುತ್ತೆ ಸೋನಲ್ ಗೌಡ ಯಾರು ಅಂತ ವಿಧಾನ ಪರಿಷತ್ ಮಾಜಿ ಸದಸ್ಯ ಹಾಗೆ ಮಾಜಿ ಉಪಸಭಾಪತಿ ಧರ್ಮೇಗೌಡ್ರ ಪುತ್ರ ಗೌಡ ಅವ್ರಿಗೆ ಟಿಕೆಟ್ ಕೊಡಬೇಕು ಒಂದ್ ಕಡೆ ಅನುಕಂಪ ಮತ್ತೊಂದ್ ಕಡೆ ವರ್ಚಸ್ ಎಲ್ಲ ಸೇರ್ಕೊಂಡು ಹೆಂಗಾದ್ರೂ ಮಾಡಿ ಜೆಡಿಎಸ್ ಒಂದು ಪ್ರಾಬಲ್ಯವನ್ನ ಬೀರ್ಬೇಕು ವೈ ಎಸ್ ವಿ ದತ್ತ ಅವರ ಸ್ಥಾನವನ್ನು ತುಂಬಬೇಕು ಹೇಗಾದ್ರು ಮಾಡಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ಗೆ ಪೈಪೋಟಿಯನ್ನು ಕೊಟ್ಟು ಗೆಲುವನ್ನು ದಾಖಲಿಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಧರ್ಮೇಗೌಡರ ಹೆಸರನ್ನು ಧರ್ಮೇಗೌಡರ ವರ್ಚಸ್ಸನ್ನ ಧರ್ಮೇಗೌಡರ ದುರಂತ ಸಾವಿನ ಅನುಕಂಪವನ್ನು ಪ್ಲಸ್ ಮಾಡ್ಕೋಬೇಕು ಅನ್ನೋದು ಜೆ ಡಿ ಎಸ್ ಲೆಕ್ಕಾಚಾರ ಹೀಗಾಗಿ ಗೌಡಾಗೆ ಟಿಕೆಟ್ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಹಂಗೆ ಈ ಮುಂಚೆ ಆಕಾಂಕ್ಷಿಗಳಾಗಿದ್ದವರು ಏನು ಮಾಡಬೇಕು ಒಂದು ಕಡೆ ಮಹೇಶ್ ಒಡೆಯರು ಮತ್ತೊಂದು ಕಡೆ ಚೇತನ್ ಕೆಂಪರಾಜು ಗೊಂದಲದಲ್ಲ ಅವರೇ ಹೀಗಾಗಿ ಈಗಾಗಲೇ ತೊಂಬತ್ತ್ಮೂರು ಕ್ಷೇತ್ರಗಳ ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ಜೆ ಡಿ ಎಸ್ ರಿಲೀಸ್ ಮಾಡಿದೆ ಇನ್ನೂ ಕೂಡ ಫೈನಲ್ ಆಗಬೇಕು ಜೆ ಡಿ ಎಸ್ ಎಲ್ಲ ಒಂದು ಹೆಜ್ಜೆ ಮುಂದೆ ಇದೆ ಅಂತ ಹೇಳ್ಬೋದು ಮತ್ತೊಂದು ಕಡೆ ಪಂಚರತ್ನ ಯಾತ್ರೆ ಜೆ ಡಿ ಎಸ್ಗೆ ತುಂಬಾ ಪ್ಲಸ್ ಆಗ್ತಾ ಇದೆ ಹೀಗಾಗಿ ಕಡೂರು ಕ್ಷೇತ್ರದಲ್ಲಿ ಹೆಗಾರು ಮಾಡಿ ಮತ್ತೆ ದಳ ಒಂದು ವಿಜಯ ಪತಾಕೆಯನ್ನು ಹಾರಿಸ್ಬೇಕು ಹೆಗಾರು ಮಾಡಿ ಗೆಲುವನ್ನು ದಾಖಲಿಸಬೇಕು ಅನ್ನೋ ಕಾರಣಕ್ಕೆ ಸೋನಲ್ ಗೌಡಗೆ ಟಿಕೆಟ್ ಕೊಡಬೇಕು ಅನ್ನೋ ಮಾತುಗಳು ಕೇಳ್ಬರ್ತಾ ಇದೆ ಒಂದು ಕಡೆ ಅವ್ರ ತಂದೆ ಧರ್ಮೇಗೌಡರು ಅವರು ತಂದೆ ಅಂದ್ರೆ ಸೋನಲ್ಗೌಡರ ತಾತ ಲಕ್ಷ್ಮಣ್ಣ ಲಕ್ಷ್ಮಯ್ಯ ಅವರು ಅವರು ಕೂಡ ಶಾಸಕರಾಗಿದ್ದವರು ಲಕ್ಷ್ಮಯ್ಯ ಅವರು ಜನತಾ ಪರಿವಾರಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡಿದ್ರು ಆ ನಂತರದಲ್ಲಿ ಧರ್ಮೇಗೌಡರು ಇದೀಗ ಸೋನಲ್ಗೌಡ್ರು ಅಂದ್ರೆ ಧರ್ಮೇಗೌಡರು ಒಂದು ದುರಂತ ಸಾವಿನ ಸಂದರ್ಭದಲ್ಲಿ ಕುಮಾರಸ್ವಾಮಿ ಮಾತು ಕೊಟ್ಟಿದ್ರು ಆ ಕುಟುಂಬದ ನೆರವಿಗೆ ನಾನು ನಿಂತ್ಕತೀನಿ ಹೀಗಾಗಿ ಆ ನೆರವನ್ನ ನೀಡುವಂತ ಸಮಯ ಈಗ ಬಂದಿದ್ಯಾ ಅದನ್ನ ಟಿಕೆಟ್ ರೂಪದಲ್ಲಿ ಅವರು ತಾವು ಹೇಳಿದ ಮಾತನ್ನ ಉಳಿಸ್ಕೊಡ್ತಾರ ಅನ್ನೋ ಚರ್ಚೆ ನಡೀತಾ ಇದೆ ವೀಕ್ಷಕರೇ ಕಡೂರಲ್ಲಿ ಒಂದು ಕಡೆ ಬೆಳ್ಳಿ ಪ್ರಕಾಶು ಮತ್ತೊಂದು ಕಡೆ ವೈಎಸ್ವಿ ದತ್ತ ಇದೀಗ ಜೆ ಡಿ ಎಸ್ ಅಲ್ಲಿ ಯಾರಿಗೆ ಗೊಂದಲ ಇದೀಗ ಸೋನಲ್ ಅವ್ರ ಹೆಸರು ಕೇಳ ಬರ್ತಾ ಇದೆ ನೀವು ಕಡೂರು ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕು ಅನ್ನೋದನ್ನ ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕು ಅನ್ನೋದನ್ನ ತಿಳಿಸಿ ಧನ್ಯವಾದಗಳು